ನಮಸ್ತೆ, ನನ್ನ ಹೆಸರು ಲೋಕೇಶ್ ಅಂತ. ಇದು ಪ್ರಾಪರ್ಟಿ ಬಂದ್ಬಿಟ್ಟು ವಿದ್ಯಾರಣ್ಯಪುರ ಸರೌಂಡಿಂಗ್ ಅಲ್ಲಿ ಇರುವಂತಹ ಪ್ರಾಪರ್ಟಿ, ನಿಯರ್ ಸಂಭ್ರಮ್ ಕಾಲೇಜ್ ಹತ್ರ ಇರುವಂತಹ ಪ್ರಾಪರ್ಟಿ. ಇದು 30-40 ಸೈಟ್ ವೆಸ್ಟ್ ಫೇಸಿಂಗ್ ಸೈಟ್ ಇರುವಂತಹ ಪ್ರಾಪರ್ಟಿ. ಈ ಪ್ರಾಪರ್ಟಿಯಲ್ಲಿ ಎರಡು ಕಾರ್ ಪಾರ್ಕಿಂಗ್ ಇದೆ. ಇದೊಂದು ಪಾರ್ಕಿಂಗು, ಇದೊಂದು ಕವರ್ಡ್ ಪಾರ್ಕಿಂಗ್ ಇದೆ. ಈ ಕವರ್ಡ್ ಪಾರ್ಕಿಂಗಲ್ಲಿ ನೀವು ಇದು ಪಾರ್ಕಿಂಗ್ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಆಫೀಸ್ ಸ್ಪೇಸ್ ಆಗಿ ಬೇಕಾದರೂ ನೀವು ಕನ್ವರ್ಟ್ ಮಾಡ್ಕೋಬೋದು. ಸೊ ಗೇಟಿಗೆ ಎಲ್ಲ ಫಂಡರ್ ಬ್ಯಾಕ್ಸ್ ವಿತ್ SS ಯೂಸ್ ಮಾಡಿರುವಂಥದ್ದು, SS ವಿತ್ ಫಂಡರ್ ಬ್ಯಾಕ್ಸ್ ಯೂಸ್ ಮಾಡಿದ್ದೀನಿ. ಇಲ್ಲೊಂದು ವರ್ಟಿಕಲ್ ಗಾರ್ಡನ್ ಮಾಡಿದ್ದೀನಿ. ಫ್ರಂಟಲ್ಲಿ ಪ್ಲಾಂಟ್ಸ್ ಕೊಟ್ಟಿದ್ದೀನಿ ವಿತ್ ಮೆಶ್. ಬನ್ನಿ, ಡಿಟೈಲ್ಡ್ ಪ್ರಾಪರ್ಟಿ ಡೀಟೇಲ್ಸ್ ಇನ್ಸೈಡ್ನ ಹೇಳ್ತೀನಿ. ಕ್ಲಾಡಿಂಗು ಬಂದುಬಿಟ್ಟು 10 feet ವೆಟ್ರಿಫೈಡ್ ಕ್ಲಾಡಿಂಗ್ ಕೊಟ್ಟಿದ್ದೀನಿ. ಎಲ್ಲ ನಾನು ಸಮಾನಿ ಟೈಲ್ಸ್ ಯೂಸ್ ಮಾಡಿದ್ದೀನಿ ವೆಟ್ರಿಫೈಡ್ ಕ್ಲಾಡಿಂಗು. ಗ್ರೌಂಡ್ ಫ್ಲೋರ್ 2 BHK ಇದೆ, ಅದು ರೆಂಟಲ್ ಪರ್ಪಸ್ ಮಾಡಿರುವಂಥದ್ದು. ಅದನ್ನು ಲಾಸ್ಟಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸ್ಟೆಪ್ಸು ಲಪೋತ್ರ ಯೂಸ್ ಮಾಡಿದ್ದೀನಿ, ಆ್ಯಂಟಿ ಸ್ಕಿಡ್ ಲಪೋತ್ರ ಟೈಲ್ಸ್ ಯೂಸ್ ಮಾಡಿದ್ದೀನಿ ಸ್ಟೆಪ್ಸು. ಸೀಲಿಂಗು PVC ಸೀಲಿಂಗ್ ಕೊಟ್ಟಿದ್ದೀನಿ. 10 feet ಹೈಟ್ ಕ್ಲಾಡಿಂಗ್ ಯೂಸ್ ಮಾಡಿದ್ದೀನಿ. ಎಂಟ್ರಿಯಲ್ಲಿ ಸ್ವಲ್ಪ ಡೆಕೋರೇಟಿವ್ ಆಗಿ ಕಾಣಲಿ ಅಂತ ಹೇಳ್ಬಿಟ್ಟು ಮ್ಯಾಂಗ್ಳೂರ್ ಟೈಲ್ಸ್ ಯೂಸ್ ಮಾಡಿದ್ದೀನಿ. ಯೂಸ್ ಮಾಡಿಬಿಟ್ಟು ವಿತ್ ನಿಮಗೆ ಒಂದು ಬುದ್ಧ ಸ್ಟ್ಯಾಚು ಇಲ್ಲಿ ಕೊಟ್ಟಿದ್ದೀನಿ, ಎಂಟ್ರಿ ಸ್ವಲ್ಪ ಕಲರ್ಫುಲ್ ಆಗಿ ಕಾಣಲಿ ಅಂತ. ಇದು ಮೈನ್ ಡೋರು. ಮೈನ್ ಡೋರ್ ಬಂದುಬಿಟ್ಟು ನಾರ್ತ್ ಫೇಸಿಂಗಲ್ಲಿದೆ. ಮೈನ್ ಡೋರು, ಮೈನ್ ಡೋರ್ ಬಂದುಬಿಟ್ಟು 3.5x7 ಇದೆ ವಿತ್ತು ಅಟ್ಯಾಚ್ಡ್ ವಿಂಡೋ. ಮೈನ್ ಡೋರ್ 40mm ಡೋರ್ ಯೂಸ್ ಮಾಡಿದ್ದೀನಿ, ಬರ್ಮಾ ಬಾರ್ಡರ್ ಟೀಕ್ ವಿತ್ತು MRF PU ಪಾಲಿಶ್ ಯೂಸ್ ಮಾಡಿದ್ದೀನಿ. ಇದು ಲಿವಿಂಗ್ ಏರಿಯಾ. ಎಂಟೈರ್ ಲಿವಿಂಗ್ ಏರಿಯಾ, ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಎಲ್ಲನೂ ಬರ್ಮಾ ಬಾರ್ಡರ್ ಟೀಕ್ ಯೂಸ್ ಮಾಡಿದ್ದೀನಿ ಫಾರ್ ವಿಂಡೋಸ್ ಡೋರ್ಸ್ ಎವ್ರಿಥಿಂಗ್. ವಿಂಡೋಸ್ ಎಲ್ಲ ದೊಡ್ಡ ವಿಂಡೋಸು ಎಲ್ಲನೂ ಟೀಕ್ ವಿಂಡೋಸ್ ಯೂಸ್ ಮಾಡಿದ್ದೀನಿ ವಿತ್ PU ಪಾಲಿಶ್. ಡೆಕೋರೇಟಿವ್ ಲೈಟ್ಸು. ಸೀಲಿಂಗ್ ರ್ಯಾಫ್ಟರ್ಸ್ ವಿತ್ ಪ್ರೊಫೈಲ್ ಲೈಟ್ಸ್ ಯೂಸ್ ಮಾಡಿದ್ದೀನಿ. ಫ್ಯಾನ್ ವಿತ್ ಲೈಟ್ಸು. ಇದು ಕಿಚನ್ ಎಂಟ್ರಿ, ಸ್ವಲ್ಪ ನೋಡೋಕ್ಕೆ ಒಂದು ಐ ಮೀನ್ ಪಾರ್ಟಿಷನ್ ಒಂಥರ ಸ್ಪೆಷಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಹನಿಕೊಂಬ್ ಡಿಸೈನಲ್ಲಿ ನಾನು ಒಂದು ಡಿಸೈನ್ ಮಾಡಿ ವಿತ್ PU ಪಾಲಿಶ್ ಅದಕ್ಕೆ ಡಿಸೈನ್ ಲೈಟ್ಸ್ನ ಪ್ರೊವೈಡ್ ಮಾಡಿದ್ದೀನಿ. ಕಿಚನ್ನು ಇದು 10x12 ಇರುವಂಥ ಕಿಚನ್ನು. ಪೂರ್ತಿ ಕಿಚನಲ್ಲೆಲ್ಲನೂ ಅಕ್ರಾಲಿಕ್ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀನಿ, ಹೈ ಗ್ಲಾಸಿ ಅಕ್ರಾಲಿಕ್ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀನಿ ವಿತ್ ಟ್ಯಾಂಡಮ್ಮು ಆ್ಯಂಡ್ ಸಾಫ್ಟ್ ಕ್ಲೋಸು. ಪೂರ್ತಿ ಎಲ್ಲ ಎಬ್ಕೋ ಚಾನಲ್ ಯೂಸ್ ಮಾಡಿದ್ದೀನಿ. ಇಲ್ಲೊಂದು ವಾಟರ್ ಬಾಟ್ಲ್ ಬರ್ತದೆ ಡಿಸೈನಾಗಿ ಯೂಸ್ ಮಾಡುವಂಥದ್ದು. ವಿಕರ್ ಬ್ಯಾಸ್ಕೆಟ್ಸು. ಇದು OTG ಈ ಬಿಲ್ಟ್ ಇನ್ ಮಾಡೋದಕ್ಕೆ ಪ್ರಾವಿಷನ್ ಬಿಟ್ಟಿದ್ದೀನಿ, ಬೇಕು ಅಂದರೆ ಮಾಡಿಕೊಡ್ತೀನಿ. ಟಾಲ್ ಯೂನಿಟ್ಟು. ಇಲ್ಲಿ ಚಿಮ್ನಿ ಇಲ್ಲಿ ಬರುತ್ತೆ, ಹಾಬ್ ಇಲ್ಲಿ ಬರುತ್ತೆ. ಸೊ ಇದನ್ನು ನಾವೇ ಮಾಡಿಕೊಡ್ತೀವಿ, ನಮ್ಮ ಒಂದು ಇದರಲ್ಲೇ ಇದೆ, ಇದು ಪ್ಯಾಕೇಜಲ್ಲೇ ಇದೆ. ಇದು ಒಂದು ಲೈಟ್ ಯೂಸ್ ಮಾಡಿದ್ದೀನಿ ಸ್ವಲ್ಪ ಒಂದು ಸ್ವಲ್ಪ ಡೆಕೋರೇಟಿವ್ ಆಗಿರಲಿ ಅಂತ. ಇದು ಫ್ರಿಡ್ಜ್ ಇಡೋದಕ್ಕೆ ಪ್ರಾವಿಷನ್ನು ಜಾಗ ಬಿಟ್ಟಿದ್ದೀನಿ ಫ್ರಿಡ್ಜ್ ಇಡೋದಕ್ಕೆ. ಇದು ಬಂದುಬಿಟ್ಟು ಸ್ಟೋರ್ ರೂಮ್, ಒಂದು 5x5 ಸ್ಟೋರ್ ರೂಮ್ ಇದೆ ಇಲ್ಲಿ. ಇನ್ನು ಸ್ವಲ್ಪ ಫಿನಿಷಿಂಗ್ ಮಾಡಬೇಕು. 5x5 ಸ್ಟೋರ್ ರೂಮ್ ಇದೆ. ಎಲ್ಲ ಡೋರ್ಸು ವಿಂಡೋಸು ನಾನು ಏನು ಯೂಸ್ ಮಾಡಿದ್ದೀನಿಲ್ಲ, ಎಲ್ಲ ಬರ್ಮಾ ಬಾರ್ಡರ್ ಟೀಕ್ ಯೂಸ್ ಮಾಡಿರೋವಂಥದ್ದು. ಎಲ್ಲ PU ಪಾಲಿಶ್ ವಿತ್ ವಿನಿಯರ್ ಡೋರ್ಸೇ ಯೂಸ್ ಮಾಡಿದ್ದೀನಿ ಎಲ್ಲ ಕಡೆ.
ಸ್ಪೇಸ್ ಸೇವಿಂಗ್ಸ್ಗೋಸ್ಕರ ನಾನು ಏನು ಮಾಡಿದ್ದೀನಿ, ನಾನು ಫೋಲ್ಡೆಬಲ್ ಡೈನಿಂಗ್ನ ಪ್ರೊವೈಡ್ ಮಾಡಿದ್ದೀನಿ. ಇಲ್ಲೊಂದು 4 ಚೇರ್ಗಳು ಹಾಕ್ಕೊಂಡು ಡೈನಿಂಗ್ ಯೂಸ್ ಮಾಡೋವಂಥದ್ದು. ಅಟ್ ದ ಸೇಮ್ ಟೈಮ್ ಅದನ್ನು ಕ್ರಾಕರಿಯಾಗೂ ಯೂಸ್ ಮಾಡ್ಬೋದು. ಇದು ಕ್ರಾಕರಿ ಯೂನಿಟ್ಸ್ ಕೊಟ್ಟಿದ್ದೀನಿ ವಿತ್ ಲೈಟ್ಸ್. ಇದನ್ನು ಬೇಕಾದಾಗ ಯೂಸ್ ಮಾಡಿಕೊಂಡು, ಐ ಮೀನ್ ಯೂಸ್ ಇಲ್ದಿರೋ ಟೈಮಲ್ಲಿ ಇದನ್ನು ಮತ್ತೆ ವಾಪಸ್ಸು ಅದೇ ಜಾಗಕ್ಕೆ ನೀವು ಫೋಲ್ಡ್ ಮಾಡಿ ಬಿಡ್ಬೋದು. ಇದು ಕಿಚನ್ ಪಾರ್ಟ್. ಒಂದು ಯುಟಿಲಿಟಿ ಇದೆ ಕಿಚನ್ ಪಕ್ಕದಲ್ಲಿ, 3.5x8-10 feet ಯುಟಿಲಿಟಿ ಇದೆ ವಿತ್ ಒಂದು ಸಿಂಕ್. ಇಲ್ಲ ಯೂಸ್ ಮಾಡಿರೋದೆಲ್ಲ ಫಸ್ಟ್ ಕ್ವಾಲಿಟಿ ಆಫ್ ಜಾಗ್ವಾರ್ ಬ್ರ್ಯಾಂಡ್, ಪ್ರೀಮಿಯಮ್ ಕ್ವಾಲಿಟಿ ಆಫ್ ಜಾಗ್ವಾರ್ ಬ್ರ್ಯಾಂಡ್ಸ್ ಯೂಸ್ ಮಾಡಿದ್ದೀನಿ. ಇದು ಲಾಕ್ಸ್ನ ಏನು ಯೂಸ್ ಮಾಡಿದ್ದಿಲ್ಲ, ಯುರೋಪದೇ ಯೂಸ್ ಮಾಡಿದ್ದೀನಿ. ಇಂಜಸ್ ಎಲ್ಲನೂ ಆ್ಯಂಟಿಕ್ ಇಂಜಸ್ ಯೂಸ್ ಮಾಡಿದ್ದೀನಿ ಎಲ್ಲ ಡೋರ್ಸ್ಗೂನು. ಇದು ಅಷ್ಟೇ, 2 ಜಾಗ್ವಾರ್ ವಾಲ್ ಮಿಕ್ಸರ್ ಯೂಸ್ ಮಾಡಿದ್ದೀನಿ, ಹಾಟ್ ಆ್ಯಂಡ್ ಕೋಲ್ಡ್. ಫ್ಯೂಚರ ಸಿಂಕ್ ಯೂಸ್ ಮಾಡಿದ್ದೀನಿ ಕ್ವಾಡ್ಸು. ಇನ್ನು ಫ್ಲೋರಿಂಗ್ ಅಂತ ತೊಗೊಂಡಾಗ ನಾನು 6x4 ವೆಟ್ರಿಫೈಡ್ ಸೊಮಾನಿ ಬ್ರ್ಯಾಂಡ್ ಟೈಲ್ಸ್ ಯೂಸ್ ಮಾಡಿದ್ದೀನಿ ಲೈಟ್ ಕಲರು. ಸ್ಟೆಪ್ಸ್ ಕೆಳಗಡೆ UPS ಪ್ರಾವಿಷನ್ ಮಾಡಿದ್ದೀನಿ ಸ್ಟೆಪ್ಸ್ ಕೆಳಗಡೆ. ಅಂಡ್ ಸ್ಟೋರೇಜ್ನು ಎಕ್ಸ್ಟ್ರಾ ಸ್ಟೋರೇಜು ಸ್ಟೆಪ್ಸ್ ಕೆಳಗಡೆ ಇದೆ. ಸ್ವಲ್ಪ ಕ್ಲೀನ್ ಮಾಡಬೇಕು. TV ಕ್ಯಾಬಿನೆಟ್ ಎಲ್ಲ ಕಡೆಯೂ CC ಕ್ಯಾಮ್ರಾ ಪ್ರಾವಿಷನ್ ಕೊಟ್ಟಿದ್ದೀನಿ. ಒಂದು 2 ಪಾರ್ಕಿಂಗಲ್ಲಿ, ಒಂದು ಮೇನ್ ಡೋರ್ ಹತ್ರ, ಒಂದು ಏನೋ ಟೆರೆಸಲ್ಲಿ CC ಕ್ಯಾಮ್ರಾ ಪ್ರಾವಿಷನ್ ಆ್ಯಂಡ್ CC ಕ್ಯಾಮ್ರಾ ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋದು ಆಗಿದೆ. ಎಲ್ಲ ಕಡೆ ಲೈಟ್ಸ್ ಪ್ರಾವಿಷನ್, ಎಲ್ಲೆಲ್ಲ ರಿಕ್ವೈರ್ಮೆಂಟ್ ಇದೆ ಲೈಟ್ ಪ್ರಾವಿಷನ್ ವಿತ್ ಸ್ಕರ್ಟಿಂಗ್ ಲೈಟ್ಸ್ ಕೊಟ್ಟಿದ್ದೀನಿ. ರೋಸ್ ಗೋಲ್ಡ್ ಕಟಿಂಗ್ ಗ್ಲಾಸ್ ಕೊಟ್ಟಿದ್ದೀನಿ ಡಿಸೈನಾಗೆ. ಸ್ವಲ್ಪ ಡೆಕೋರೇಗೆ ಏನಾದರೂ ಇಟ್ಕೋಬೇಕು ಅಂದರೆ ಇದು ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ, ಲಿವಿಂಗ್ ಏರಿಯಾದ ಸ್ವಲ್ಪ ಸ್ಪೇಷಿಯಸ್ ಆಗೂ ಕಾಣುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇದು ಕೊಟ್ಟಿದ್ದೀನಿ ನಿಮಗೆ. ಇನ್ನು ಪೂಜಾ ರೂಮು, ಇದು ನಾರ್ತ್ ಫೇಸಿಂಗ್ ಎಂಟ್ರಿ ಇರುವಂಥ ಪೂಜಾ ರೂಮು. ಮೇನ್ ಡೋರು ಇದು ಪೂಜಾ ರೂಮ್ ಡೋರ್ ಬಂದುಬಿಟ್ಟು ನಿಮಗೆ ಬರ್ಮಾ ಬಾರ್ಡ್ ಟೀಕ್. ಇಲ್ಲಿ ಬೆಲ್ಸ್ ಎಲ್ಲ ಬರಬೇಕಿನ್ನ, ನಾನು ಬೆಲ್ಸ್ ಎಲ್ಲ ಹಾಕಬೇಕಾಗಿದೆ. ಎಲ್ಲ ಆ್ಯಂಟಿಕ್ ಯೂಸ್ ಮಾಡಿದ್ದೀನಿ ಎಲ್ಲನು. ಇನ್ಸೈಡ್ ಸೀಲಿಂಗ್ ಎಲ್ಲ ಡೆಕೋರೇಟಿವ್ ಆಗಿದೆ. ಇನ್ನು ಗ್ರೌಂಡ್ ಫ್ಲೋರಿಂದ ನಾವು ರೂಮ್ಗೆ ಎಂಟ್ರಿ ಹಾಕಬೇಕಾದ್ರೆ ಒಂದು ಸ್ವಲ್ಪ ಹಿಡನ್ ಡೋರ್ ಟೈಪ್ ನಾನು ಕೊಟ್ಟಿದ್ದೀನಿ, ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ಸೊ ಎಂಟ್ರಿ ನಾವು ಈ ರೂಮ್ ಡೋರ್ಗೆ, ಐ ಮೀನ್ ರೂಮ್ಗೆ ಎಂಟ್ರಿ ಹಾಕಬೇಕು ಅಂದರೆ ಇದೊಂದು ಡೋರ್ ಇದೆ, ಇನ್ಸೈಡ್ ಇನ್ನೂ 1 ಡೋರ್ ಇದೆ. ಎಂಟ್ರಿ ಆಗ್ತಿದ್ದಂಗೆ ಇದು ರೂಮು, ಇದು ಪೇರೆಂಟ್ಸ್ ರೂಮ್ ಆರ್ ಗೆಸ್ಟ್ ರೂಮ್ ಅಂತ ಹೇಳ್ಬಿಟ್ಟು ಇದನ್ನು. ಇದು 10x13 ಇದೆ, ಇದು ಸೈಜ್ 10x13. ಇದಕ್ಕೊಂದು ಬ್ಯೂಟಿಫುಲ್ ಆಗಿ ಒಂದು ಬಾಲ್ಕನಿ ಕೊಟ್ಟಿದ್ದೀನಿ ವಿತ್ ಆರ್ಟಿಫಿಷಿಯಲ್ ಲಾನ್ ಆ್ಯಂಡ್ ವರ್ಟಿಕಲ್ ಗಾರ್ಡನ್. ಸೀಲಿಂಗ್ ಎಲ್ಲ ಡೆಕೋರೇಟಿವ್ ಲೈಟ್ ಹಾಕಿ ವಿತ್ PVC ಸೀಲಿಂಗ್ ಕೊಟ್ಟಿದ್ದೀನಿ. ಈ ಫ್ಲೋರಲ್ಲಿ ನಾನು ಗ್ರನೈಟ್ ಯೂಸ್ ಮಾಡಿದ್ದೀನಿ, ಫಿಶ್ ಬ್ಲಾಕ್ ಗ್ರನೈಟ್ ಯೂಸ್ ಮಾಡಿದ್ದೀನಿ ಫ್ಲೋರಲ್ಲಿ. ಸ್ಟಡಿ ಟೇಬಲ್ಲು ವಿತ್ ಕೀಬೋರ್ಡು, ಹೈಡ್ರಾಲಿಕ್ ಯೂಸ್ ಮಾಡಿರೋದೆಲ್ಲ ಎಬ್ಕೋ ಬ್ರ್ಯಾಂಡೇ, 100% ಎಬ್ಕೋ ಬ್ರ್ಯಾಂಡೇ. ಇದು ಮ್ಯಾಟ್ ಫಿನಿಷಿಂಗ್ ಲ್ಯಾಮಿನೇಟ್ ಯೂಸ್ ಮಾಡಿದ್ದೀನಿ, ಇಲ್ಲ ಸೆಂಚುರಿ ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದೀನಿ. 10 feet ಹೈಟ್ ವಾರ್ಡ್ರೋಬ್ಸು, ಕೆಳಗಡೆ ಈಸಿ ಹ್ಯಾಂಡ್ಲ್ ಇರಲಿ ಅಂತ ಕೆಳಗಡೆ ಕಬೋರ್ಡ್ಸ್ ಕೊಟ್ಟಿದ್ದೀನಿ ರೆಗ್ಯುಲರ್ ಥಿಂಗ್ಸ್ ಯೂಸ್ ಮಾಡೋದಕ್ಕೆ.
ಇದರಲ್ಲಿ ಸೆನ್ಸರ್ ಲೈಟ್ ಬರುತ್ತೆ, ಅದೊಂದು ಇಟ್ ಟು ಬಿ ಇನ್ಸ್ಟಾಲ್ಡ್. ಅದು ಕ್ಲೋಸ್ ಮಾಡಿ ಓಪನ್ ಮಾಡ್ತಿದ್ದಂಗೆ ಲೈಟ್ ಆನ್ ಆಗುತ್ತೆ. ಎಲ್ಲ ಸಾಫ್ಟ್ ಕ್ಲೋಸೇ ಯೂಸ್ ಮಾಡಿದ್ದೀನಿ. ಬಿ ಎಲ್ ಡಿ ಸಿ ಫ್ಯಾನ್ಸ್, ಆಟೋಂಬರ್ಗ್ ಫ್ಯಾನ್ ಯೂಸ್ ಮಾಡಿದ್ದೀನಿ ವಿತ್ ರಿಮೋಟ್ ಕಂಟ್ರೋಲು. ರಿಮೋಟ್ ಕಂಟ್ರೋಲ್ ಫ್ಯಾನು ಯು ಪಿ ವಿ ಸಿ ಡೋರ್ ಇದು. ಇದು ಪ್ರಾಮಿನೆನ್ಸ್ ಬ್ರ್ಯಾಂಡ್ ಇರುವಂಥ ಡೋರು ಯು ಪಿ ವಿ ಸಿ ಡೋರು. ಇದು ಡ್ರೆಸ್ಸಿಂಗು, ಗ್ರೌಂಡ್ ಫ್ಲೋರಲ್ಲಿ ಒಂದು ಡ್ರೆಸ್ಸಿಂಗ್ ಇರಲಿ ಅಂತ ಡ್ರೆಸ್ಸಿಂಗು ಪ್ಲಸ್ ಸ್ಟೋರೇಜು ಕೊಟ್ಟು ಕೋಲೈಟ್ ಕೊಟ್ಟಿದ್ದೀನಿ. ಸೀಲಿಂಗ್ ಎಲ್ಲ ಪ್ರೊಫೈಲ್ ಲೈಟು, ಎಲ್ಲ ಫಾಲ್ ಸೀಲಿಂಗ್ ಎಲ್ಲ ಕಂಪ್ಲೀಟ್ ಫಾಲ್ ಸೀಲಿಂಗ್ ವಿತ್ ಪ್ರೊಫೈಲ್ ಆ್ಯಂಡ್ ಕೋಲೈಟ್ಸ್ ಕೊಟ್ಟಿದ್ದೀನಿ. ಹ್ಯಾಂಡ್ಲು ಐ ಮೀನ್ ಲಾಕುನು ಎಲ್ಲ ಬ್ರ್ಯಾಂಡೆಡ್ ಲಾಕೇ ಕೊಟ್ಟಿದ್ದೀನಿ. ಎಲ್ಲ ಹ್ಯಾಂಡ್ ಟಿಕ್ ಡೋರ್ ಸ್ಟೆಪ್ ಲಾಕೆ ಕೊಟ್ಟಿದ್ದೀನಿ ವಿತ್ ಸ್ಮಾರ್ಟ್ ಕೀ ಇದೆ. ಫ್ರೇಮ್ಸ್ ಎಲ್ಲ ಟೀಕ್ ಫ್ರೇಮ್ಸೇ ಎಂಟೈರ್. ಇದೊಂದು ಸ್ವಲ್ಪ ಲ್ಯಾವಿಶ್ ಆಗಿರೋಂಥದ್ದು, ಸ್ವಲ್ಪ ದೊಡ್ಡದಾಗಿರೋಂಥ ವಾಶ್ರೂಮ್ ಇದೆ. ಇದರಲ್ಲಿ ಬಾತ್ ಟಬ್ ವಿತ್ ಹ್ಯಾಂಡ್ ಶವರ್, ಬಾತ್ ಟಬ್ ವಿತ್ ಹ್ಯಾಂಡ್ ಶವರು. ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಜಾಗ್ವಾರೇ ಯೂಸ್ ಮಾಡಿದ್ದೀನಿ. ಪ್ಯಾನಲ್ ಶವರು ವಿತ್ ಗ್ಲಾಸ್ ಪಾರ್ಟಿಷನ್ನು. ಎಲ್ಲ ಹ್ಯಾಂಡ್ ಶವರ್ ಎಲ್ಲ ಇದೆ, ಪ್ಯಾನಲ್ ಶವರ್ ಎಲ್ಲ ಕಂಪ್ಲೀಟ್ ಬ್ರ್ಯಾಂಡೆಡ್ ಯೂಸ್ ಮಾಡಿದ್ದೀನಿ. ನಾನು ಕೆಳಗಡೆ ಆ್ಯಂಟಿ ಸ್ಕಿಡ್ ಯೂಸ್ ಮಾಡಿದ್ದೀನಿ. ಕಮೋಡು ಪ್ರೀಮಿಯಂ ಕ್ವಾಲಿಟಿ ಆಫ್ ಜಾಗ್ವಾರ್ ಯೂಸ್ ಮಾಡಿದ್ದೀನಿ, ವಾಲ್ ಮೌಂಟೆಡ್ ಕಮೋಡು. ಮಿರರ್ ವಿತ್ ಕೋಲೈಟ್ ಕೊಟ್ಟಿದ್ದೀನಿ. ಜಾಗ್ವಾರ್ ಬ್ರ್ಯಾಂಡ್ ಟ್ಯಾಪ್ಸ್ ಯೂಸ್ ಮಾಡಿದ್ದೀನಿ ವಿತ್ ಸಿಂಕ್ ವಿತ್ ಸ್ಟೋರೇಜ್. ಬಾತ್ರೂಮ್ ಫ್ರೇಮ್ಸು ಟೀಕೆ ಕೊಟ್ಟಿದ್ದೀನಿ, ಇಲ್ಲ ಬರ್ಮಾ ಬಾರ್ಡರ್ ಟೀಕು. ಇನ್ಸೈಡು ಡಬ್ಲ್ಯೂ ಪಿ ಸಿ ಕೊಟ್ಟಿದ್ದೀನಿ, ಯಾಕೆಂದರೆ ನೀರು ಬೀಳ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ವಾಟರ್ ಪ್ರೂಫಿಂಗ್ ಇಲ್ಲಿ ಅಂತೇಳಿ ಇನ್ಸೈಡ್ ಡಬ್ಲ್ಯೂ ಪಿ ಸಿ ಕೊಟ್ಟಿದ್ದೀನಿ. ಲಾಕ್ ಎಲ್ಲ ಯುರೋಪದೇ ಯೂಸ್ ಮಾಡಿದ್ದೀನಿ ಲಾಕು. ನಾವು ಸ್ಟೆಪ್ಸ್ ಅಂತ ತಗೊಂಡಾಗ ಇದು ಎಸ್ ಎಸ್ ಐ ಮೀನ್ ಗ್ಲಾಸ್ ವಿತ್ ಬರ್ಮಾ ಬಾರ್ ಟೀಕ್ ಯೂಸ್ ಮಾಡಿದ್ದೀನಿ, ಪಿ ಯು ಪಾಲಿಶು. ರೈಸರ್ ಬಂದುಬಿಟ್ಟು ನಿಮಗೆ ವಿಟ್ರಿಫೈಡ್ ಟೈಲ್ಸು, ಟಾಪ್ 40 mm ಗ್ರನೈಟ್ ಯೂಸ್ ಮಾಡಿದ್ದೀನಿ. ಏನಾದರೂ ನೀವು ಡಿಸೈನ್ ಥಿಂಗ್ಸ್ ಇಟ್ಕೊಳಕ್ಕೆ ಎರಡು ಇದೊಂದು ಚಿಕ್ಕದಾಗ ಒಂದು ಲಾಬಿ ಇದೆ, ಒಂದು ಸ್ವಲ್ಪ ಡೆಕೋರೇಟಿವ್ ಆಗಿ ಮಾಡಿದ್ದೀನಿ ಚಿಕ್ಕದಾಗ ಲಾಬಿನ. ಇಲ್ಲಿ ಏನಾದ್ರು ಫೋಟೋ ಫ್ರೇಮು ಫ್ಯಾಮಿಲಿ ಫೋಟೋ ಯೂಸ್ ಮಾಡೋಕ್ಕೆ ಒಂದು ಜಾಗ ಕೊಟ್ಟಿದ್ದೀನಿ, ಇಲ್ಲಾಂದರೆ ಏನಾದರೂ ಪೇಂಟಿಂಗ್ ಯೂಸ್ ಮಾಡ್ಬೋದು. ಹ್ಯಾಂಗಿಂಗ್ ಲೈಟು, ಫಾಲ್ ಸೀಲಿಂಗು ಆ್ಯಂಡ್ ಫೆಬಲ್ಸ್ ಕೊಟ್ಟಿದ್ದೀನಿ. ಇದ್ರ ಮೇಲೆ ಏನಾದರೂ ಡೆಕೋರೇಟಿವ್ ಆಗಿ ಏನಾದರೂ ಇಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ಅಂತ ಫೆಬಲ್ಸ್ ವಿತ್ ಕೋಲೈಟ್ ಕೊಟ್ಟಿದ್ದೀನಿ. ಕೆಳಗಡೆ ಸ್ಟೋರೇಜು ಇದೆ, ಪೂರ್ತಿ ಸ್ಟೋರೇಜ್ ಕೊಟ್ಟಿದ್ದೀನಿ. ಇನ್ನು ಮಾಸ್ಟರ್ ಬೆಡ್ರೂಮು, ಮಾಸ್ಟರ್ ಬೆಡ್ರೂಮ್ ಎಂಟ್ರಿ ಆಲ್ರೆಡಿ ನಾನು ನಿಮ್ಗೆ ಹೇಳಿದ್ದಂಗೆ ಎಲ್ಲ ಫ್ರೇಮ್ಸು ನಾನು ಟೀಕೆ ಕೊಟ್ಟಿದ್ದೀನಿ ಆ್ಯಂಡ್ ಡೋರ್ಸು ವೀನಿಯರ್ ಡೋರ್ಸು ವಿತ್ ಆ್ಯಂಟಿಕ್ ಇಂಜಸ್ಸು ಆ್ಯಂಟಿಕ್. ಇದು 6x6.5 ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದೀನಿ ವಿತ್ ಹೈಡ್ರಾಲಿಕ್ ಸ್ಟೋರೇಜು. ಟೆನ್ ಫೀಟ್ ಹೈಟ್ ವಾರ್ಡ್ರೋಬ್ಸ್ ಕೊಟ್ಟಿದ್ದೀನಿ, ಸಫಿಷಿಯಂಟು ಸ್ಟೋರೇಜ್ ಇದೆ. ಎಲ್ಲ ಸಾಫ್ಟ್ ಕ್ಲೋಸ್ ಯೂಸ್ ಮಾಡಿದ್ದೀನಿ. ಇದು ಹಾಗೆ ಸೆನ್ಸರ್ ಲೈಟ್ ಬರುತ್ತೆ, ಅದೊಂದು ಇನ್ಸ್ಟಾಲ್ ಮಾಡಬೇಕು, ಅದೊಂದು ಪೆಂಡಿಂಗ್ ಇದೆ.
ಇದು ಬಂದುಬಿಟ್ಟು ನಿಮಗೆ ಸ್ಟಡಿ ಟೇಬಲ್ಲು, ವರ್ಕ್ ಮಾಡೋಕ್ಕೆ ಜಾಗ ವಿತ್ ಸ್ಟೋರೇಜು. ಇದೊಂದು ಬ್ಯೂಟಿಫುಲ್ ಆಗಿರೋ ಡ್ರೆಸ್ಸಿಂಗ್ ವಿತ್ ಸ್ಟೋರೇಜು. ಇಲ್ಲ ಕೂಲೈಟ್ಸ್ ಯೂಸ್ ಮಾಡಿದ್ದೀನಿ. ಅಟ್ಯಾಚ್ಡ್ ಬಾತ್ರೂಮು. ಅಗೇನ್ ನಾನು ಆಗಲೇ ನಿಮ್ಗೆ ಹೇಳ್ದಂಗೆ ಫ್ರೇಮ್ಸ್ ಎಲ್ಲ ಟೀಕ್ ವಿತ್ ಪಿ ಯು ಪಾಲಿಶ್ಡೆ. ಡೈವರ್ಟ್ ಜಾಗ್ವಾರ್, ಜಾಗ್ವಾರ್ದು ಬಂದುಬಿಟ್ಟು ಶವರು. ಇದರಲ್ಲಿ ಇಲ್ಲಿ ಫ್ಲಶ್ ವಾಲ್ ಯೂಸ್ ಮಾಡಿದ್ದೀನಿ. ವೆಂಟಿಲೇಟರು, ಬಾತ್ರೂಮ್ ವಿಂಡೋ ಟೀಕ್ ವಿಂಡೋ ಯೂಸ್ ಮಾಡಿದ್ದೀನಿ. ಬಾತ್ರೂಮ್ಗೆ ವಿಂಡೋಸ್ಗೆಲ್ಲ ಟೀಕೆ ಯೂಸ್ ಮಾಡಿದ್ದೀನಿ. ವಿತ್ ನಿಮಗೆ ಎಕ್ಸಾಸ್ಟ್ ಫ್ಯಾನ್ ಕೊಟ್ಟಿದ್ದೀನಿ, ಜಿ ಎಮ್ದು ಎಕ್ಸಾಸ್ಟ್ ಫ್ಯಾನ್ ಕೊಟ್ಟಿದ್ದೀನಿ. ಬೆಡ್ ಲೈಟು. ಇಲ್ಲೊಂದು ಸ್ಪೇಷಿಯಸ್ ಬಾಲ್ಕನಿ ಕೊಟ್ಟಿದ್ದೀನಿ. ಇದು ಬಾಲ್ಕನಿ ಬಂದುಬಿಟ್ಟು 14x13 ಇದೆ. ಇದು ಬಾಲ್ಕನಿ, ಬಾಲ್ಕನಿ ಮತ್ತು ಆರ್ಟಿಫಿಷಿಯಲ್ ಲಾನ್ ಕೊಟ್ಟಿದ್ದೀನಿ. ಆರ್ಟಿಫಿಷಿಯಲ್ ಲಾನ್ ವಿತ್ ನಿಮಗೆ ಡ್ರೈನ್ ಸೆಲ್ಸು ಯೂಸ್ ಮಾಡಿದ್ದೀನಿ, ವಾಟರ್ ಫ್ಲೋ ಈಸಿ ಇರಲಿ ಅಂತ ಡ್ರೈನ್ ಸೆಲ್ಸ್ ಕೊಟ್ಟಿದ್ದೀನಿ ನಾನು. ಇದಕ್ಕೆ ವಾಟರ್ ಪ್ರೂಫಿಂಗ್ ಎಲ್ಲನೂ ಪ್ರೊಫೆಷ್ನಲ್ಸ್ ಹತ್ರನೇ ವಾಟರ್ ಪ್ರೂಫಿಂಗ್ ಮಾಡಿಸಿದ್ದೀನಿ ವಿತ್ 5 ಇಯರ್ಸ್ ವಾರಂಟಿ ಇದೆ. ಎಲ್ಲ ಟೆಕ್ಸ್ಚರ್ ಮಾಡಿದ್ದೀನಿ. ಇಲ್ಲ ಕಾಯರ್ ಹ್ಯಾಂಗಿಂಗ್ ಪಾಟ್ಸ್ ಕೊಟ್ಟಿದ್ದೀನಿ. ಕಾಯರ್ ಸ್ವಲ್ಪ ಟ್ರೆಡಿಷ್ನಲ್ ಲುಕ್ ಕಾಣಲಿ ಅನ್ನೋ ಒಂದು ಉದ್ದೇಶದಿಂದ ಕಾಯರ್ ಹ್ಯಾಂಗಿಂಗ್ ಪಾಟ್ಸ್ ವಿತ್ ಮನಿ ಪ್ಲ್ಯಾಂಟ್ಸು, ಡೆಕೋರೇಟಿವ್ ಪ್ಲ್ಯಾಂಟ್ಸ್ ಎಲ್ಲ ಕೊಟ್ಟಿದ್ದೀನಿ. ಒಂದು ಹ್ಯಾಂಗಿಂಗ್ ಲೈಟು. ಈ ಜಾಗದಲ್ಲಿ ನೀವು ಸ್ವಿಂಗ್ ಯೂಸ್ ಮಾಡ್ಬೋದು, ಇಲ್ಲ ರೌಂಡ್ ಟೇಬಲ್ ಹಾಕ್ಕೋಬೋದು. ಟೇಬಲ್ ಚೇರ್ಸ್ ಹಾಕ್ಕೊಂಡು ಕೂತ್ಕೊಂಡು ಟೈಮ್ ಪಾಸ್ ಮಾಡೋ ಅಂಥ ಜಾಗ. ಮನೆಗೆ ಅಂದನೂ ಸ್ವಲ್ಪ ಜಾಸ್ತಿ ಕೊಡುತ್ತೆ ಅನ್ನೋ ಉದ್ದೇಶದಿಂದ ಇದನ್ನ ಮಾಡಿದ್ದೀನಿ. ಇದು ಸೆಕೆಂಡ್ ಬೆಡ್ರೂಮು. ಇಲ್ಲೂ ಕಿಂಗ್ ಸೈಜ್ ಕಾಟ್ ಯೂಸ್ ಮಾಡಿದ್ದೀನಿ. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದೀನಿ ವಿತ್ ಕುಷನ್ನು. ಅಗೇನು ಆಟಂಬರ್ಗ್ ಬಿಲ್ಡಿಸಿದ ಫ್ಯಾನ್ಸು. ರ್ಯಾಫ್ಟರ್ಸ್ ಯೂಸ್ ಮಾಡಿದ್ದೀನಿ, WPC ರ್ಯಾಫ್ಟರ್ಸು, ವುಡ್ ಪ್ಯಾನಲ್ಲು. ಟಿವಿಗೆ ಪ್ರಾವಿಷನ್ ಕೊಟ್ಟಿದ್ದೀನಿ. 10 ಫೀಟ್ ಹೈಟ್ ಕರ್ಟನ್ಸ್ ಯೂಸ್ ಮಾಡೋದಕ್ಕೆ ಪ್ರಾವಿಷನ್ ಬಿಟ್ಟಿದ್ದೀನಿ. ಇದನ್ನು ಬೇಕಾದರೆ ನಮ್ಮ ರೇಟಿಗೆ ಬಂದರೆ ಇದನ್ನು ನಾವು ಪ್ರೊವೈಡ್ ಮಾಡ್ತೀವಿ. ಕರ್ಟನ್ಸ್ ಎಂಟೈರ್ ಬಿಲ್ಡಿಂಗ್ ಕರ್ಟನ್ಸು ನನ್ನ ಒಂದು ಇದರಲ್ಲೇ ಬರುತ್ತೆ ಅದು, ಅದಕ್ಕೆ ಪ್ರಾವಿಷನ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ನಾನು ಮಾಡಿಕೊಡ್ತೀನಿ. ಸ್ಟಡಿ ವಿತ್ ಬುಕ್ ಶೆಲ್ಫ್ಸು. ಇದೊಂದು ವಾರ್ಡ್ರೋಬು. ಇಲ್ಲೊಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಸ್ಪೆಸಿಫಿಕೇಶನ್ ಸೇಮ್ ನಾನು ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದಂಗೆ. 10 ಫೀಟ್ ಹೈಟು ಬಾತ್ರೂಮ್ ಟೈಲ್ಸು. ಎಲ್ಲ 2x4 ಕಜಾರಿಯನೇ ಯೂಸ್ ಮಾಡಿದ್ದೀನಿ. ಎಲ್ಲ ಕಡೆಯೂ ಕಜಾರಿಯ ಸಮಾನಿನೇ ಯೂಸ್ ಮಾಡಿರುವಂಥ ಟೈಲ್ಸು. ಎಲ್ಲ 10 ಫೀಟ್ ಹೈಟ್ವರೆಗೂ ಯೂಸ್ ಮಾಡಿದ್ದೀನಿ. ಮೇಲೆ ಎಲ್ಲ ಪ್ರೊಫೈಲ್ ಲೈಟ್ಸು ಕೊಟ್ಟಿದ್ದೀನಿ. ಇದೊಂದು ಕರು ಟೈಪು ನಿಮಗೆ ಡ್ರೆಸ್ಸಿಂಗ್ ಇದೆ. ಮಿರರು ವಿತ್ ಸ್ಟೋರೇಜು. ಈ ರೂಮಿಂದನೂ ಅದೇ ಒಂದು ಬಾಲ್ಕನಿಗೆ ಎಂಟ್ರಿ ಇದೆ. ಇದು ಎರಡು ಬಾಲ್ಕನಿಗೂ, ಐ ಮೀನ್ ಎರಡು ರೂಮ್ಗೂ ಕನೆಕ್ಟೆಡ್ ಇರೋವಂಥ ಬಾಲ್ಕನಿ. ಕಡೆಯೂ ಡ್ರೈನ್ ಸೆಲ್ಸ್ ಯೂಸ್ ಮಾಡಿದ್ದೀನಿ. ಸೊ ನೀರಿಗೆ, ಐ ಮೀನ್ ವಾಟರ್ ಬಿದ್ದರೂ ಆರಾಮಾಗಿ ಫ್ಲೋ ಆಗುತ್ತೆ, ಆಮೇಲೆ ಕ್ಲೀನ್ ಮಾಡ್ಕೊಳಕ್ಕೂ ಈಸಿ ಇದೆ. ಸ್ವಿಚಸ್ ಎಲ್ಲನೂ ಸ್ಮಾರ್ಟ್ ಸ್ವಿಚಸ್ ಯೂಸ್ ಮಾಡಿದ್ದೀನಿ ಎಲ್ಲನೂ. ಲಿಶಾ ಬ್ರ್ಯಾಂಡ್ ಕೊಟ್ಟಿದ್ದೀನಿ. ಇನ್ನು ನಾವು ಟೆರೇಸ್ಗೆ ಹೋಗ್ಬೇಕಾದ್ರೆ ಹೆಡ್ರೂಮ್ಗೆ ಒಂದು ಸ್ಕೈಲೈಟ್ ವಿತ್ ಶಾಂಡ್ಲಿಯರ್ ಕೊಟ್ಟಿದ್ದೀನಿ. ಎಲ್ಲ ಶಾಂಡ್ಲಿಯರ್ ಎಲ್ಲ ಲೈಟ್ಸು ವಿತ್ 3 ಕಲರ್ಸ್ ಬರುತ್ತೆ. ಒಂದು ವೈಟು, ಮಿಲ್ಕಿ ವೈಟು, ವಾರ್ಮ್ ವೈಟು.
ಮೂರು ಕಲರ್ಸ್ ಬರುತ್ತೆ. ಎಲ್ಲರ ಕಡೆ ಪ್ಲಾಂಟ್ಸ್ನ ಡೆಕೋರೇಟಿವ್ ಪ್ಲಾಂಟ್ಸ್ ಕೊಟ್ಟಿದ್ದೀನಿ. ನಾರ್ಮಲಾಗಿ ಸ್ಟೇರ್ ಕೇಸಲ್ಲಿ ಗ್ಲಾಸ್ ಯೂಸ್ ಮಾಡ್ತೀವಲ್ಲ, ಅದು ಈ ಮಿಡ್ಲಲ್ಲಿ ಯೂಸ್ ಮಾಡ್ತಾರೆ. ಇದು ಸೈಡ್ ಗ್ಲಾಸ್ ಕೊಟ್ಟಿದ್ದೀನಿ, ಅಂದರೆ ಸ್ಪೇಸ್ ಸೇವಿಂಗ್ ಆಗುತ್ತೆ. ಸ್ಪೇಸ್ ನಡೆದಾಡೋದಕ್ಕೆ ಜಾಗ ಏನು 3.5-3 feet ಕೊಟ್ಟಿದ್ದೀವಲ್ಲ, 3 feet ಸಫಿಷಿಯಂಟಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇದು ಸೈಡ್ಗೆ ನಾನು ಇದು ಮಾಡಿದೆ. ಗ್ಲಾಸ್ ವಿತ್ ಟೀಕ್ ಫ್ರೇಮ್. ಇದು ನಿಮಗೆ ಟೆರೇಸ್ ಎಂಟ್ರಿ. ಇದು ಆ್ಯಸ್ ಇಟ್ ಈಸ್ ಟೀಕ್ ವಿತ್ ವಿನಿಯರ್ ಡೋರ್ಸೆ ಕೊಟ್ಟಿದ್ದೀನಿ. ಔಟ್ಸೈಡ್ ಅಂತ ಹೇಳ್ಬಿಟ್ಟು ಇದು ಮಾತ್ರ WPC ಫ್ರೇಮ್ ಕೊಟ್ಟಿದ್ದೀನಿ ಔಟ್ಸೈಡು, ಯಾಕಂದರೆ ನೀರು ಬಿದ್ದರೂ ಏನಾಗಬಾರ್ದು ಅಂತ. ಅಟ್ ದ ಸೇಮ್ ಟೈಮ್ ನಾನು ಒಂದು ಸೇಫ್ಟಿ ಡೋರ್ ಕೊಟ್ಟಿದ್ದೀನಿ, MS ಸೇಫ್ಟಿ ಡೋರು. ಪ್ಯಾರಾಪೆಟ್ ವಾಲ್ನ ನಾರ್ಮಲಿ ನೀವು 3 feet ನೋಡಿರ್ತೀರ ಎಲ್ಲ ಕಡೆ, ಬಟ್ ಸೇಫ್ಟಿ ಚೆನ್ನಾಗಿರಲಿ ಅಂತ ನಾನು 4.5 feet ಪ್ಯಾರಾಪೆಟ್ ವಾಲ್ ಕೊಟ್ಟಿದ್ದೀನಿ. 6-inch ಬ್ಲಾಕ್ಸ್ ಯೂಸ್ ಮಾಡಿದ್ದೀನಿ ಎಲ್ಲ ಕಡೆ ನಾನು. ಪ್ಯಾರಾಪೆಟ್ ವಾಲಲ್ಲೇ ಡೆಕೋರೇಟಿವ್ ಲೈಟ್ಸ್ ಕೊಟ್ಟಿದ್ದೀನಿ. CC ಕ್ಯಾಮ್ರಾ. ಇದು ಎಂಟೈರ್ ಟೆರೇಸ್ ಕವರ್ ಮಾಡುತ್ತೆ. ಹೆಡ್ರೂಮ್ ನಿಮಗೆ MS ದ ಲ್ಯಾಡರ್ ಕೊಟ್ಟಿದ್ದೀನಿ. ಸೋಲಾರ್ ವಿತ್ ವಾಟರ್ ಹೀಟರ್ ನಾನು ಫಿಕ್ಸ್ ಮಾಡಿದ್ದೀನಿ. 12 mm ಟಫನ್ ಗ್ಲಾಸ್ ಯೂಸ್ ಮಾಡಿದ್ದೀನಿ. ಇದ್ರ ಮೇಲೆ ಓಡಾಡಿದ್ರು ಏನು ತೊಂದರೆ ಇಲ್ಲ. ಟಫನ್ ಗ್ಲಾಸ್ ಯೂಸ್ ಮಾಡಿದ್ದೀನಿ. ಒಂದು ಸ್ಪೇಷಿಯಸ್ ಪರ್ಗೋಲಾ ಕೊಟ್ಟಿದ್ದೀನಿ, ಸ್ವಲ್ಪ ಡೆಕೋರೇಟಿವಾಗಿ ಕಾಣಲಿ ಅಂತ. ಪರ್ಗೋಲಾಗೆ ಗ್ಲಾಸ್ನ ಪ್ರೊವೈಡ್ ಮಾಡ್ತೀನಿ ಮೇಲೆ. ಒಂದು ಬ್ಯೂಟಿಫುಲ್ ಆಗಿರೋ ಟೆರೆಸ್ ಗಾರ್ಡ್ನ ಇಲ್ಲಿ ಪ್ರೊವೈಡ್ ಮಾಡಿದ್ದೀನಿ ವಿತ್ ಪರ್ಗೋಲಾ ಆ್ಯಂಡ್ ಹ್ಯಾಂಗಿಂಗ್ ಪಾಟ್ಸು, ಕಾಯರ್ ಹ್ಯಾಂಗಿಂಗ್ ಪಾಟ್ಸು, ಲೈವ್ ಪ್ಲ್ಯಾಂಟ್ಸು. ಇಲ್ಲಿ ಈ ಜಾಗದಲ್ಲಿ ಒಂದು ಬುದ್ಧ ಪ್ಲಾನ್ ಮಾಡ್ಕೊಂಡಿದ್ದೀನಿ, ಬುದ್ಧ ಸ್ಟ್ಯಾಚು ಇಡೋದಕ್ಕೆ, 2 feet ಬುದ್ಧ ಸ್ಟ್ಯಾಚು ಇಡೋದಕ್ಕೆ. ಎಂಟೈರ್ ಟೆರೇಸು ವಾಟರ್ ಪ್ರೂಫಿಂಗ್ ಆಗಿದೆ, ಪ್ರೊಫೆಷ್ನಲ್ ರತ್ನ ವಾಟರ್ ಪ್ರೂಫಿಂಗ್ ವಿತ್ 5 years ವಾರಂಟಿ ಇದೆ. ಸ್ಟೋನ್ ಪಾತು, ಆ ಬುದ್ಧ ಕನೆಕ್ಟ್ ಮಾಡೋಕ್ಕೆ ಸ್ಟೋನ್ ಪಾತು ಯೂಸ್ ಮಾಡಿದ್ದೀನಿ. ಇಲ್ಲಿಂದ ಎಂಟ್ರಿಯಿಂದ ಸ್ಟೋನ್ ಪಾತು 1 feet 1 feet ಸ್ಟೋನ್ ಪಾತು ಕೊಟ್ಟಿದ್ದೀನಿ ಸ್ಟೋನ್ಸು. ಓಕೆ, ನಿಮಗೆ ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಇದು ವಿದ್ಯಾರಣಿಪುರ ಎಕ್ಸ್ಟೆನ್ಷನಲ್ಲಿ ಬರುವಂಥ ಪ್ರಾಪರ್ಟಿ. 30-40 ಕಟ್ಟಿರುವಂಥ ಪ್ರಾಪರ್ಟಿ. ವೆಸ್ಟ್ ಫೇಸಿಂಗ್ ಸೈಟು, ನಾರ್ತ್ ಫೇಸಿಂಗ್ ಮೈನ್ ಡೋರು. ಇದು ನಿಯರ್ ಸಬ್ರಮ್ ಕಾಲೇಜು. ಓಕೆ, ಈ ಪ್ರಾಪರ್ಟಿಗೆ ಓನರ್ ನಾನು. ನಿಮ್ಗೆ ಆಲ್ರೆಡಿ ನಾನು ಎವ್ರಿಥಿಂಗ್, ಈಚ್ ಆ್ಯಂಡ್ ಎವ್ರಿ ಮೆಟೀರಿಯಲ್ ರಿಲೇಟೆಡ್ ಪ್ರತಿಯೊಂದು ನಿಮ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿ. ನಿಮಗೆ ಇಂಟ್ರೆಸ್ಟೆಡ್ ಇದ್ದು ಓಕೆ ಈ ಪ್ರಾಪರ್ಟಿನ ವಿಸಿಟ್ ಮಾಡೋರಂಥವ್ರು ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನನ್ನ ನಂಬರ್ಗೆ ಡೈರೆಕ್ಟ್, ನಾನೇ ಈ ಪ್ರಾಪರ್ಟಿ ಓನರು, ಸೊ ಡೈರೆಕ್ಟಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವುದೇ ಬ್ರೋಕ್ರೇಜ್ ಇರೋದಿಲ್ಲ, ಡೈರೆಕ್ಟ್ ಕಸ್ಟಮರ್ಸ್ ನೀವು ಬಂದು ನನ್ನನ್ನು ಯಾವುದೇ ಟೈಮಲ್ಲಿ ನೀವು ನಾವು ಕಾಣ್ಬೋದು. ಸೊ ಬೆಳಗ್ಗೆ 7:00 ನೈಟ್ 7:00 ವರೆಗೂ ನಾನು ಅವೈಲೇಬಲ್ ಇರ್ತೀನಿ. ಎನಿ ಟೈಮ್ ನೀವು ಕಾಲ್ ಮಾಡ್ಬೋದು, ಕಾಲ್ ಮಾಡಿ ನಮ್ಮ ಹತ್ರ ಮಾತಾಡ್ಬೋದು. ಥ್ಯಾಂಕ್ ಯು.